ನಮಸ್ಕಾರ ವೀಕ್ಷಕರೇ 30 ನಿಮಿಷ 30 ಸುದ್ದಿಗೆ ಸ್ವಾಗತ ನಾನು ಚೈತ್ರರಾಜ್ ವೆಲ್ ವೀಕ್ಷಕರೇ ದಿನದಲ್ಲಿ ನಡೆದಂತ ಪ್ರಮುಖ ಸುದ್ದಿಗಳನ್ನು ಇದೀಗ ಒಂದೊಂದೇ ಫಟಾಫಟ್ ನೋಡ್ತಾ ಹೋಗೋಣ ರಾಜ್ಯಾದ್ಯಂತ ಪಿಸಿಎಂ ಅಭಿಯಾನ ಜೋರಾಗ್ತಾ ಇದೆ ಬೆಂಗಳೂರಿನ ಜನತೆಗೆ ಮಂಗಳೂರಿನಲ್ಲೂ ಕ್ಯಾಂಪೇನ್ ನಡೆಯತಾ ಇದೆ ಬೆಳತಂಗಡಿಯಲ್ಲಿ ರಾತ್ರೋರಾತ್ರಿ ಕಾಂಗ್ರೆಸ್ ಕಾರ್ಯಕರ್ತರು ಪಿಸಿಎಂ ಪಿಎಂಎಲ್ಎ ಪೋಸ್ಟರ್ ಅಂಟಿಸಿದ್ದಾರೆ ಬಸ್ ಸ್ಟ್ಯಾಂಡ್ ಅಂಗಡಿಗಳ ಗೋಡೆ ಮೇಲೆ ಸ್ಟಿಕ್ಕರ್ ಅಂಟಿಸಲಾಗಿದೆ ಬೆಳತಂಗಡಿ ಶಾಸಕ ಹರೀಶ್ ಪೂಂಜಾ ಹೆಸರಲ್ಲೂ ಪೋಸ್ಟರ್ ಅಂಟಿಸಲಾಗಿದೆ ಇತ್ತ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲೂ ಪಿಸಿಎಂ ಪೋಸ್ಟರ್ ಅಂಟಿಸಿ ಸಿಎಂ ಗೆ ಧಿಕ್ಕಾರ ಕೂಗಲಾಗಿದೆ ಪೊಲೀಸರು ಪಿಸಿಎಂ ಪೋಸ್ಟರ್ ತೆರವು ಮಾಡಿದ್ದಾರೆ कांग्रेस पक्ष पेसीएम अभियान डर्टी पॉलिटिक्स मुख्यमंत्री बसवराज बोम्मई किडिकार सचिव सुधाकर कूड़ा किडिकार ಯಾವುದೇ ವಿಚಾರ ಇಲ್ಲದೆ ಸುಮ್ಮನೆ ಇದೊಂದು ರೀತಿಯಲ್ಲಿ ನೈತಿಕತೆ ಅಧಿಪತನ ಕಾಂಗ್ರೆಸ್ ಈ ತರ ನೈತಿಕತೆ ಇಲ್ಲದೆ ಹೆಸರು ಕೆಡಿಸುವಂತ ಒಂದು ಕಾರ್ಯಕ್ರಮ ಮತ್ತು ಹತಾಶರಾಗಿದೆ ಯಾವುದೇ ವಿಷಯಗಳನ್ನ ಪೂರ್ಣ ಪ್ರಮಾಣದ ತಯಾರಿಗೆ ಸದನಕ್ಕೂ ಬರುತ್ತೆ ಮತ್ತು ಜನಪರವಾಗಿರುವಂತಹ ಕಾಳಜಿ ಇಲ್ಲ ಈ ತರ ಡರ್ಟಿ ಪೊಲಿಟಿಕ್ಸ್ ಮಾಡಿಕೊಂಡು ಅಧಿಕಾರಕ್ಕೆ ಬರ್ತೀವಂತ ಭ್ರಮೆಯಲ್ಲಿದ್ದಾರೆ ಅದು ಕರ್ನಾಟಕದಲ್ಲಿ ಅದು ಸಾಧ್ಯ ಇಲ್ಲ ಸರ್ ಡಿಕೆಜಿ ಸಿದ್ದರಾಮಯ್ಯ ಮೇಲೆ ಕೇಸ್ ಹಾಕ್ತೀರಾ ಸರ್ ಸರ್ ತೆಗೆದ್ರು ಮೊಮೆಂಟ್ ತೆಗೆದ್ರು ಸರ್ ಪಿಸಿಎಂ 40% ಕಮಿಷನ್ ಆರೋಪದಿಂದ ಬಿಜೆಪಿಗೆ ಮುಜುಗರವಾಗಿದೆ ಆ ಮುಜುಗರ ತಪ್ಪಿಸಿಕೊಳ್ಳಲು ಸಿಎಂ ಬೊಮ್ಮಾಯಿ ಮೆಗಾ ಪ್ಲಾನ್ ಮಾಡಿದ್ದಾರೆ ಶೀಘ್ರವೇ ಸಿಎಂ ಬೊಮ್ಮಾಯಿ ಗ್ರಾಮ ವಾಸ್ತವ್ಯ ಮಾಡಲಿದ್ದಾರೆ ಬೊಮ್ಮಾಯಿ ಸಿಎಂ ಆಗಿ ಕೆಲಸ ಮಾಡುತ್ತಿದ್ರು ಚಾರ್ಮ್ ಮೂಡಿಸಿಲ್ಲ ಜನರನ್ನ ಆಕರ್ಷಿಸುವಲ್ಲಿ ವಿಫಲರಾಗಿದ್ದಾರೆ ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ಸಿಎಂ ಗೆ ಸೂಕ್ತ ಬೆಂಬಲ ಸಿಗ್ತಿಲ್ಲ ಕಾಮನ್ ಮ್ಯಾನ್ ಸಿಎಂ ಅನ್ನೋ ಹೆಸರು ಬಿಟ್ರೆ ಬೇರೆ ಏನು ಮೈಲೇಜ್ ಸಿಗ್ತಿಲ್ಲ ಆದ್ರಿಂದ ಗ್ರಾಮ ವಾಸ್ತವ್ಯ ಮಾಡಿ ಜನರ ಮೆಚ್ಚುಗೆ ಗಳಿಸಲು ಬೊಮ್ಮಾಯಿ ನಿರ್ಧರಿಸಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿಗೆ ಗ್ರಾಮ ವಾಸ್ತವ್ಯವೇ ಮೈಲೇಜ್ ಕೊಟ್ಟಿತ್ತು ಅದೇ ರೀತಿ ಗ್ರಾಮ ವಾಸ್ತವ್ಯ ಮಾಡಲು ಸಿಎಂ ಬಸವರಾಜ ಬೊಮ್ಮಾಯಿ ಚಿಂತನೆ ನಡೆಸಿದ್ದಾರೆ संपुट विस्तरण के मुहूर्त कूड़ी बंतंते कानिस्ता इदे मोन्नेयष्टे सीएम बोम्मई शीघ्रवे संपुट विस्तरणे मार्तीवि अंत हेळिदरु सीएम मातिन बेन्नल्ले सचिव स्थानद आकांक्षिगळु आक्टिव आगिद्दारे रमेश जारकिहोळि केएस ईश्वरप्प मंत्रियागले बेकु अंत पट्टु हिडिदिद्दारे इब्बरिगू तम्म प्रकरणगळल्लि क्लीन चिट् सिक्किदे हीगागि मत्ते मंत्री माडुवंते पट्टु हिडिदिद्दारे केल शासकरंतु 6-7 तिंगळिगष्टे याक मंत्रि आगबेकु अंत उडाफे नडे तोरिसिद्दारे ಬೆಂಗಳೂರಿನಲ್ಲಿ ಬಂಧನವಾದ 15 ಮಂದಿ ಪಿಎಫ್ಐ ಕಾರ್ಯಕರ್ತರ ಬಳಿಕ ಇನ್ನೊಬ್ಬನನ್ನ ಬಂಧಿಸಲಾಗಿದೆ ಡಿಜೆಹಳ್ಳಿ ಕೆಜೆಹಳ್ಳಿ ಕೇಸ್ ಸಂಬಂಧದ ಆರೋಪಿ ಮೊಹಮ್ಮದ್ ಅಶ್ರಫ್ನನ್ನ ದೆಹಲಿಯಲ್ಲಿ ಬಂಧಿಸಲಾಗಿದೆ ಮಂಗಳೂರಿನ ಈತನ ಅಪಾರ್ಟ್ಮೆಂಟ್ ಮೇಲೆ ದಾಳಿ ಮಾಡಿದಾಗ ಸಿಕ್ಕ ಮಾಹಿತಿ ಬಳಿಕ ಈತನನ್ನ ದೆಹಲಿಯಲ್ಲಿ ಅರೆಸ್ಟ್ ಮಾಡಲಾಗಿದೆ ಏನೋ ಪಿಎಫ್ಐ ಕಾರ್ಯಕರ್ತರ ಆಪರೇಷನ್ ಹೇಗಾಯಿತು ಅನ್ನೋ ಅಂಶಗಳು ಬಯಲಾಗ್ತಾ ಇವೆ ಎನ್ಐಎ ಅಂಬ್ರೆಲಾ ಆಪರೇಷನ್ ಗೆ ಅಸಲಿ ಕಾರಣ ಏನು ಅನ್ನೋದು ಬಯಲಾಗಿದೆ ಹೈದರಾಬಾದ್ ನಲ್ಲಿ ಎನ್ಐಎ ಅಧಿಕಾರಿಗಳು ಎಫ್ಐಆರ್ ದಾಖಲಿಸಿದ್ರು ಅದರಲ್ಲಿ ಒಂದು ಸ್ಫೋಟಕ ಅಂಶ ಹೊರಬಿದ್ದಿದೆ ಪಿಎಫ್ಐ ಕರಾಟೆ ಕ್ಲಾಸ್ ನೆಪದಲ್ಲಿ ತನ್ನ ಸದಸ್ಯರಿಗೆ ಉಗ್ರ ತರಬೇತಿ ನೀಡುತ್ತಿತ್ತಂತೆ ತೆಲಂಗಾಣದ ಆಟೋನ್ ನಗರ್ ನಲ್ಲಿ ಅಬ್ದುಲ್ ಖಾದರ್ ಎಂಬಾತ ಈ ಕರಾಟೆ ಕ್ಲಾಸ್ ನಡೆಸುತ್ತಾ ಇದ್ದ ಅದರಿಂದ ಅಬ್ದುಲ್ ಖಾದರ್ ಸೇರಿದಂತೆ 27 ಜನರ ಮೇಲೆ ಎನ್ಐಎ ಟೀಮ್ ಎಫ್ಐಆರ್ ದಾಖಲಿಸಿ ಹಲವರನ್ನ ಬಂಧಿಸಿತ್ತು ಅವರನ್ನು ಬೆಂಡೆತ್ತಿದಾಗ ದೇಶಾದ್ಯಂತ ವಿಧ್ವಂಸಕ ಕೃತ್ಯ ನಡೆಸಲು ಸಂಚು ರೂಪಿಸಿದ ವಿಚಾರ ಬಹಿರಂಗವಾಗಿತ್ತು ಹೀಗಾಗಿಯೇ ಒಂದು ತಿಂಗಳಿನಿಂದ ಮಾಹಿತಿ ಕಲೆ ಹಾಕಿ ದೇಶದ 15 ರಾಜ್ಯಗಳ 93 ಕಡೆ ದಾಳಿ ಮಾಡಿ 106 ಜನರನ್ನ ಬಂಧಿಸಲಾಗಿತ್ತು ಎನ್ಐಎ ದಾಳಿ ಬಳಿಕ ಪಿಎಫ್ಐ ಕುರಿತ ಸ್ಫೋಟಕ ಅಂಶಗಳು ಒಂದೊಂದಾಗಿ ಹೊರಬೀಳ್ತಾ ಇವೆ ಕೆಜಿಹಳ್ಳಿ ಪೊಲೀಸರು ಪಿಎಫ್ಐ ನ 19 ಮುಖಂಡರ ಮೇಲೆ ಎಫ್ಐಆರ್ ದಾಖಲಿಸಿದೆ ಕೆಲ ಆರೋಪಿಗಳ ಮೊಬೈಲ್ ನಲ್ಲಿದ್ದ ವಾಟ್ಸ್ಆಪ್ ಟೆಲಿಗ್ರಾಮ್ ಫೇಸ್‌ಬುಕ್ ಆಪ್ ಗಳು ಡಿಲೀಟ್ ಆಗಿವೆ ಆ ಮೂಲಕ ಮೊಬೈಲ್ ನಲ್ಲಿದ್ದ ಸಾಕ್ಷಿ ನಾಶಪಡಿಸಿದ್ದಾರೆ ಅಚ್ಚರಿ ಅಂದ್ರೆ ಈಗ ಅರೆಸ್ಟ್ ಆಗಿರೋ ಆರೋಪಿಗಳು ಬೇರೆ ಬೇರೆ ಸ್ಥಳಗಳಲ್ಲಿದ್ದರೂ ಪ್ರತಿನಿತ್ಯ ಸಂಪರ್ಕ ಮಾಡ್ತಾ ಇದ್ರಂತೆ ಕೋಲಾರದ ಬಾಲೂರು ತಾಲೂಕಿನ ಹೊಸೂರು ರಸ್ತೆಯಲ್ಲಿ ಕಾಮಗಾರಿ ಮುಗಿಯೋ ಮುನ್ನವೇ ಗುಂಡಿ ಬಿದ್ದಿವೆ 12 ಕಿಲೋಮೀಟರ್ ಉದ್ದದ ರಸ್ತೆಯಲ್ಲಿ ಬರೀ ಗುಂಡಿ ಕಾಣಿಸ್ತಾ ಇದೆ 19 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಾ ಇರೋ ಈ ಹೆದ್ದಾರಿ ಕಾಮಗಾರಿ ಕಳಪೆಯಾಗಿದೆ ಎಂದು ಸಾರ್ವಜನಿಕರು ವಿವಿಧ ಸಂಘಟನೆಗಳು ಕಿಡಿಕಾರಿವೆ ಗುತ್ತಿಗೆದಾರರ ಜೊತೆ ಶಾಸಕ ನಂಜೇಗೌಡ ಶಾಮೀಲಾಗಿದ್ದಾರೆ ಎಂದು ಆರೋಪಿಸಲಾಗಿದೆ ಕೆಲಸನೇ ಆಗಿಲ್ಲ 17 ಕೋಟಿ ಡ್ರಾಗಿದೆ
ಇವತ್ತು ಮುನರತ್ನ ಅವರ ಮೇಲೆ ಏನಕ್ಕೆ ಆಪಾದ ವಹಿಸ್ತಾ ಇರೋದು, ಇವೆಲ್ಲ ಈಚೆ ಬರುತ್ತೆ ಅಂತ ಕಮಿಷನ್ ಕೇಳಿದ್ರು ಅಂತ ಹೇಳೋದು. ಇವರು 17 ಕೋಟಿ ಕೆಲಸ ಮಾಡ್ದೇನೆ, ಅರ್ಧಂಬರ್ಧ ಕೆಲಸ ಮಾಡಿ 5 ಕೋಟಿ ರೂಪಾಯಿ ಕೆಲಸ ಆಗಿಲ್ಲ ಡ್ರಾ ಮಾಡಿರ್ತಾರೆ. ಕೇಳೋರು ಯಾರು ಮಾಡ್ಯಾರು? ಅಲ್ಲ, ಮಾಲುಟ್ಟು ಹೊಸೂರು ನೀವು ನೋಡಿದ್ದೀರಾ ರಸ್ತೆ, 17 ಕೋಟಿ ರೂಪಾಯಿ ರಸ್ತೆನ? ಇವೆಲ್ಲ ಏನು ಬಿ ಜೆ ಪಿ ಸರ್ಕಾರ ಏನು ಕೊಡಬೇಕು ಇವರಿಗೆ? ಏನೇನು ಅನುದಾನಗಳಿದೆಯೋ ಅದನ್ನು ನೀಟಾಗಿ ಜನರಿಗೆ ತಲುಪಂತ ಆಗ್ಬೇಕು. ಎಷ್ಟು ದುಡ್ಡು ಬಂದಿರುತ್ತೋ ಕಳಪೆ ಕಾಮಗಾರಿ ಇಲ್ಲದೆ ಕೆಲಸ ಮಾಡಿದ್ರೆ ಸಾರ್ಥಕ ಆಗ್ತದೆ. 220 ಕೋಟಿ ಬಂದಿದೆ ಅಂತಾರೆ, 300 ಕೋಟಿ ಅಂತಾರೆ. ಇವಾಗಲೇ ಸಹಕಾರ ಇಲ್ಲ ಅಂದರೆ ಎರಡು ಥರ ಅಲ್ಲ, ಅಲ್ಲೆಲ್ಲ ಅಲ್ಲಿಗಳಾಯ್ತಣ್ಣ, 1 ಸಾವಿರಗಳಾಯ್ತಣ್ಣ. ಏನ್ಗ ಒಂದು 2 ಇಂಚ್ ಹಾಕ್ಯಾರ, ಅದು ಚಂದ ಇರಲ್ಲ, ಅದು 1 ಇಂಚ್ ಹಾಕ್ಯಾರ. ಅದೇ ಇನ್ನು ಹಳ್ಳಗಳಿದ್ರೆ ಕಿಡ್ಡಾಗ್ತವೆ, ಎಲ್ಲ ಜಿಲ್ಲೆಗೆ ಇದೈತೆ, ಇನ್ನೆಲ್ಲ ಎಲ್ಲ ಹಳ್ಳಗಳೈತೆ. ಇನ್ನು ರಾಜ್ಯದ ಜನರಿಗೆ ಮತ್ತೆ ವಿದ್ಯುತ್ ದರ ಬರೆ ಬೀಳಲಿದೆ. ಇಂಧನ ಬೆಲೆ ಏರಿಕೆಯನ್ನ ಸರಿದೂಗಿಸೋಕೆ ದರ ಹೆಚ್ಚಳ ಮಾಡಲಾಗ್ತಾ ಇದೆ. ಬೆಸ್ಕಾಂ, ಮೆಸ್ಕಾಂ, ಸಿಸ್ಕಾಂ, ಹೆಸ್ಕಾಂ, ಜೆಸ್ಕಾಂ ದರ ಹೆಚ್ಚಳಕ್ಕೆ ಪ್ರಸ್ತಾವನೆ ಇಟ್ಟಿವೆ. ಈ ಬಾರಿ 20-46 ಪೈಸೆ ತನಕ ಏರಿಕೆಗೆ ಸರ್ಕಾರ ನಿರ್ಧಾರ ಮಾಡಿದೆ. ವಿದ್ಯುತ್ ದರ ಏರಿಕೆಗೆ ಎಚ್ ಡಿ ಕುಮಾರಸ್ವಾಮಿ ಆಕ್ರೋಶ ಹೊರಹಾಕಿದ್ದಾರೆ. ಟ್ವೀಟ್ ಮೂಲಕ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ಅಧಿವೇಶನ ಮುಂದೂಡಿಕೆಯಾದ ಕೂಡಲೇ ದರ ಏರಿಕೆ ಮಾಡಲಾಗಿದೆ. ಏನೇ ಹುನ್ನಾರ ಎದ್ರೂ ಸರ್ಕಾರದ ವಿರುದ್ಧ ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ. ನವರಾತ್ರಿಗೆ ಹಬ್ಬದ ಶುಭಾಶಯ ಹೇಳಬೇಕಿದ್ದ ಸರ್ಕಾರ ಕರೆಂಟ್ ಶಾಕ್ ಕೊಟ್ಟು ಜನರು ಕಂಗಿಡುವಂತೆ ಮಾಡಿದೆ ಅಂತ ಕುಮಾರಸ್ವಾಮಿ ಗರಂ ಆಗಿದ್ದಾರೆ. ವಿದ್ಯುತ್ತಿನ ಬಿಲ್ ಏರಿಕೆ ಅನ್ನುವಂಥದ್ದು ವರ್ಷಕ್ಕೆ ಒಂದು ಸರಿ ನಡೆಯುತ್ತೆ. ಆದರೆ ಕಲ್ಲಿದ್ದಲು ಮತ್ತು ಇಂಧನದ ಬೆಲೆಯ ಹೊಂದಾಣಿಕೆಯಲ್ಲಿ ಪ್ರತಿ 3 ತಿಂಗಳಿಗೊಂದು ಸರಿ ಅದನ್ನು ಹೊಂದಾಣಿಕೆ ಮಾಡಿಕೊಡಬೇಕು ಅಂತೇಳಿ 2015 ಅವತ್ತಿನ ಸರ್ಕಾರ ಒಂದು ಪ್ರಸ್ತಾವನೆ ನೀಡಿದ್ದನ್ನು ಅನುಮೋದನೆ ಮಾಡಿತ್ತು. ಆ ಪ್ರಕಾರ 2015 ಇವತ್ತಿನ ತನಕ ಸುಮಾರು 9 ವರ್ಷಗಳ ಕಾಲ ಪ್ರತಿ 3 ತಿಂಗಳಿಗೊಂದು ಸರಿ ಕಲ್ಲಿದ್ದಲಿನ ಬೆಲೆ ಆಧಾರದ ಮುಖಾಂತರ ಬೆಲೆಯ ಹೊಂದಾಣಿಕೆಯನ್ನು ಮಾಡ್ತಾ ಇದೆ. ಆ ಪ್ರಕಾರ KRCನವರು ನಿನ್ನೆ ಕಲ್ಲಿದ್ದಲಿನ ಬೆಲೆಯನ್ನು ಹೊಂದಾಣಿಕೆ ಮಾಡಿಕೊಡೋಸ್ಕರ ಮಾಡಿದ್ದಾರೆ. ಇದು 2015 ಬರ್ತಾ ಇರುವಂಥದ್ದು. ನಾಡಗೀತೆಗೆ ಧಾಟಿ ಹಾಗೂ ಕಾಲಮಿತಿಯನ್ನ ನಿಗದಿ ಮಾಡುವ ಮೂಲಕ ರಾಜ್ಯ ಸರ್ಕಾರ ದಶಕಗಳಿಂದ ಇದ್ದ ಗೊಂದಲಕ್ಕೆ ತೆರೆ ಎಳೆದಿದೆ. ಮೈಸೂರು ಅನಂತಸ್ವಾಮಿ ಸಂಯೋಜಿಸಿದ್ದ ಧಾಟಿಯಲ್ಲೇ ಕುವೆಂಪುರವರ ಕವನದ ಒಂದಕ್ಷರವನ್ನು ಬಿಡದಂತೆ ಹಾಡುವುದಕ್ಕೆ ರಾಜ್ಯ ಸರ್ಕಾರ ಸಮ್ಮತಿ ನೀಡಿದ್ದು ಅದಕ್ಕಾಗಿ 2.5 ನಿಮಿಷಗಳ ಕಾಲಮಿತಿಯನ್ನು ನಿಗದಿಪಡಿಸಿದ್ದಾರೆ. ಗಾಂಜಾ ದಂಧೆಕೋರರು ಪೊಲೀಸರ ಮೇಲೆ ಮಾರಣಾಂತಿಕವಾಗಿ ದಾಳಿ ನಡೆಸಿರುವ ಘಟನೆ ಕಲಬುರಗಿಯಲ್ಲಿ ನಡೆದಿದೆ. ಕಲಬುರಗಿ ಗ್ರಾಮೀಣ ಠಾಣೆ ಸಿಪಿಐ ಶ್ರೀಮಂತ ಇಲ್ಲಾಳ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆದಿದ್ದು ಪ್ರಜ್ಞಾಹೀನ ಸ್ಥಿತಿಗೆ ತಲುಪಿದ್ದಾರೆ. ಮಹಾರಾಷ್ಟದ ತರೂರಿ ಬಳಿ ಗಾಂಜಾ ಬೆಳೆಯುತ್ತಿದ್ದ ಗ್ಯಾಂಗ್ ಪತ್ತೆ ಮಾಡಲು ಶ್ರೀಮಂತ ಇಲ್ಲಾಳ್ ಮತ್ತು ಸಿಬ್ಬಂದಿ ಹೋಗಿದ್ರು. ಆದರೆ ರಾತ್ರಿ ವೇಳೆ ಏಕಾಏಕಿ 40 ಜನರ ತಂಡ ಪೊಲೀಸರ ಮೇಲೆ ದಾಳಿ ಮಾಡಿದೆ. ದಾಳಿ ವೇಳೆ ಗಾಯಗೊಂಡ ಶ್ರೀಮಂತ ಇಲ್ಲಾಳ ಸ್ಥಿತಿ ಗಂಭೀರವಾಗಿದೆ. ಅವರನ್ನು ಏರ್ ಲಿಫ್ಟ್ ಮಾಡುವ ಬಗ್ಗೆ ಚಿಂತನೆ ನಡೆದಿದೆ ಎಂದು ಎಸ್ಪಿ ಇಶಾ ಪಂತ್ ಹೇಳಿದ್ದಾರೆ. ಮತ್ತು ಹೋಮ್ ಮಿನಿಸ್ಟರ್ ಕೂಡ ನಾನು ಹೇಳಿದಂಗೆ ಅವರು ಹೇಳಿದ್ದಾರೆ, ಏನ್ ಬೇಕು ನೀವು ಮಾಡಿ, ದುಡ್ಡಿರಲಿ ಏನಕ್ಕೆ ನಾವು ಏನೋ ಇದು ಮಾಡಬೇಡಿ, 100% ಅವರು ಸರಿ ಆಗಬೇಕು ಅಂತ ಅವರು ಕನ್ಸ್ಟೆಂಟ್ಲಿ ಮಾನಿಟರ್ ಮಾಡ್ತಾ ಇದ್ದಾರೆ. ಮಾಡ್ಕೊಂಡೇ ಹೋಗ್ಬೇಕಾಗ್ತದೆ, ಬಿಕಾಸ್ ಎಲ್ಲ ಇಲ್ಲಿ ಆಗಲ್ಲ, ಹೊರಗಡೆಯಿಂದ ಕೂಡ ಬರುತ್ತೆ. ಆ ಮಾಹಿತಿ ಮೇಲೇನೆ ಅವರು ಹೋಗಿದ್ರು. ಅಲ್ಲಿ ನಾನು ಹೇಳಿದಂಗೆ ಗಿಡಗಳು ದಿನೇ ದಿನೇ ಮಕ್ಕಳ ಕಳ್ಳರ ಹಾವಳಿ ವದಂತಿ ಹೆಚ್ಚಾಗ್ತಾ ಇದೆ. ಉತ್ತರ ಕರ್ನಾಟಕದಲ್ಲಂತೂ ಮಕ್ಕಳ ಕಳ್ಳರ ವದಂತಿ ಹೆಚ್ಚಾಗಿದ್ದು ಅನುಮಾನಾಸ್ಪದವಾಗಿ ಓಡಾಡುತ್ತಿದ್ದವರ ಮೇಲೆ ಹಲ್ಲೆ ನಡೆಸಲಾಗಿದೆ. ಮಕ್ಕಳ ಕಳ್ಳರೆಂದು ಭಾವಿಸಿ ಇಬ್ಬರು ಮಹಿಳೆಯರಿಗೆ ಗ್ರಾಮಸ್ಥರು ಥಳಿಸಿದ ಘಟನೆ ಕಲಬುರಗಿ ಜಿಲ್ಲೆಯ ಕೋಲಪಳ್ಳಿಯಲ್ಲಿ ನಡೆದಿದೆ. ತೆಲಂಗಾಣದ ಕೊತ್ಲಾಪುರದಿಂದ ಮಹಿಳೆಯರಿಬ್ಬರು ಆಗಮಿಸಿದ್ರು. ಅವರನ್ನೇ ಕಳ್ಳರು ಎಂದು ಭಾವಿಸಿದ ಗ್ರಾಮಸ್ಥರು ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ಬಳಿಕ ಚಿಂಚೋಳಿ ಪೊಲೀಸರಿಗೆ ಮಹಿಳೆಯರನ್ನ ಒಪ್ಪಿಸಿದ್ದಾರೆ. ವಿಚಾರಣೆ ನಡೆಸಿದಾಗ ಆ ಮಹಿಳೆಯರು ತಮ್ಮ ಸಂಬಂಧಿಕರ ಮನೆಗೆ ಬಂದಿದ್ರು ಅನ್ನೋದು ಗೊತ್ತಾಗಿದೆ. ಕುಸಿದು ಬೀಳುವ ಹಂತದಲ್ಲಿರೋ ನೀರಿನ ಓವರ್ಹೆಡ್ ಟ್ಯಾಂಕ್ ಅನ್ನ ತೆರವು ಮಾಡದೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ ಘಟನೆ ತುಮಕೂರಿನಲ್ಲಿ ನಡೆದಿದೆ. ಮಧುಗಿರಿ ತಾಲೂಕಿನ ಬೆಲ್ಯಾದಲ್ಲಿ 20 ವರ್ಷಗಳ ಹಿಂದೆ ಕುಡಿಯುವ ನೀರಿನ ಓವರ್ಹೆಡ್ ಟ್ಯಾಂಕ್ ನಿರ್ಮಿಸಲಾಗಿತ್ತು. ಆದರೆ ನಿರಂತರವಾಗಿ ಸುರಿದ ಮಳೆಗೆ ಟ್ಯಾಂಕ್ ಶಿಥಿಲಾವಸ್ಥೆಗೆ ತಲುಪಿದೆ. ಹಲವು ಬಾರಿ ಅಧಿಕಾರಿಗಳಿಗೆ ಮನವಿ ಕೊಟ್ಟರೂ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ. ಶೋಕಿ ಲೈಫ್ಗೆ ಕಳ್ಳತನ ಮಾಡುತ್ತಿದ್ದ ಖತರ್ನಾಕ್ ಟೀಮ್ನನ್ನ ಬೆಂಗಳೂರು ದಕ್ಷಿಣ ವಿಭಾಗದ ಪೊಲೀಸರು ಬಂಧಿಸಿದ್ದಾರೆ. ಮೊಬೈಲ್ ಬ್ಯಾಗ್ ಕಳ್ಳತನ ಮಾಡ್ತಾ ಇದ್ದ 5 ಆರೋಪಿಗಳನ್ನ ಬಂಧಿಸಿ 40 ಲಕ್ಷ ಮೌಲ್ಯದ 400 ಮೊಬೈಲ್ ಅನ್ನ ವಶಪಡಿಸಿಕೊಳ್ಳಲಾಗಿದೆ. ಆರೋಪಿಗಳು ಒಂಟಿ ಮಹಿಳೆಯರು ನಡ್ಕೊಂಡು ಹೋಗುವಾಗ ಮೊಬೈಲ್ ಕಿತ್ತು ಎಸ್ಕೇಪ್ ಆಗ್ತಾ ಇದ್ರು. ಕದ್ದ ಮೊಬೈಲ್ ಮಾರಿ ಮೋಜು ಮಸ್ತಿ ಮಾಡ್ತಿದ್ರು. ಹಣ ಖಾಲಿಯಾದ ಮೇಲೆ ಮತ್ತೆ ಗ್ಯಾಂಗ್ ಕಟ್ಕೊಂಡು ಕಳ್ಳತನ ಮಾಡ್ತಾ ಇದ್ರು.
ಮಂಗಳೂರಿನ ಖಾಸಗಿ ಕಾಲೇಜಿನ ಹಾಸ್ಟೆಲ್ನಿಂದ ನಾಪತ್ತೆಯಾಗಿದ್ದ ಮೂವರು ವಿದ್ಯಾರ್ಥಿನಿಯರು ಚೆನ್ನೈನಲ್ಲಿ ಪತ್ತೆಯಾಗಿದ್ದಾರೆ. ವಿದ್ಯಾರ್ಥಿನಿಯರಿಗೆ ದೂರದ ಊರುಗಳನ್ನು ಸುತ್ತುವ ಆಸೆ ಇತ್ತು. ಆದ್ದರಿಂದ ಮಂಗಳೂರಿನಿಂದ ಕೊಯಮತ್ತೂರಿಗೆ ರೈಲಿನಲ್ಲಿ ತೆರಳಿದ ವಿದ್ಯಾರ್ಥಿನಿಯರು ಅಲ್ಲಿಂದ ಪಾಂಡಿಚೇರಿಗೆ ಬಸ್ನಲ್ಲಿ ಹೋಗಿದ್ರು. ಮತ್ತೆ ಪಾಂಡಿಚೇರಿಯಿಂದ ಚೆನ್ನೈಗೆ ಆಗಮಿಸಿದ್ರು. ಸದ್ಯ ಮೂವರನ್ನು ಕುಡ್ಲಾ ಪೊಲೀಸರು ವಾಪಸ್ ಕರೆತಂದಿದ್ದಾರೆ. ಎರಡು ದಿನಗಳ ಕೆಳಗೆ ವೆಡ್ನೆಸ್ಡೇ ಅರ್ಲಿ ಮಾರ್ನಿಂಗು ಮೂರು ಜನ ವಿದ್ಯಾರ್ಥಿನಿಯರು ತಮ್ಮ ರೆಸಿಡೆನ್ಷಿಯಲ್ ಹಾಸ್ಟೆಲ್ ಏನಿದೆ ಅಲ್ಲಿಂದ ನಾಪತ್ತೆಯಾಗಿರುವಂಥದ್ದು ಒಂದು ಪ್ರಕರಣ ದಾಖಲಾಗಿತ್ತು. ಮಿಸ್ಸಿಂಗ್ ಕೇಸನ್ನು ನಾವು ದಾಖಲು ಮಾಡಿಕೊಂಡಿದ್ವಿ. ನಂತರದಲ್ಲಿ ನಾವು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಮೂರು ಜನ ವಿದ್ಯಾರ್ಥಿಗಳು ಕಾಲೇಜಿಂದ ಹೊರಗಡೆ ಬಂದು, ಅಂದರೆ ಏನು ಹಾಸ್ಟೆಲ್ ರಿಮೈಸಸ್ ಇತ್ತು, ಅಲ್ಲಿಂದ ಹೊರಗಡೆ ಬಂದು ರೈಲ್ವೆ ಸ್ಟೇಷನ್ವರೆಗೂ ಬಂದಿರುವಂಥದ್ದು ಡೀಟೇಲ್ಸ್ ನಮಗೆ ಸಿಕ್ತು. ಸೊ ಅದಕ್ಕೆ ಸ್ವಲ್ಪ ಚೆನ್ನಾಗಿ ಓದೋ ಹುಡುಗಿ ಸಡನ್ನಾಗಿ ಮಾರ್ಕ್ಸ್ ಕಡಿಮೆ ಬಂದಿದ ತಕ್ಷಣ ಅವ್ರಿಗೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಗಿತ್ತು. ಅದು ಹೆಂಗೆ ಪೇರೆಂಟ್ಸ್ಗೆ ತಲುಪಿಸೋದು ಇಲ್ಲ ಇನ್ಸ್ಟಿಟ್ಯೂಷನ್ಗೆ ಹೇಳೋದು ಅಂತ ಫೇಸ್ ಮಾಡೋದು ಅಂತ ಸ್ವಲ್ಪ ಗಿಲ್ಟಿ ಫೀಲ್ ಮಾಡಿಬಿಟ್ಟು ಡಿಸಪಾಯಿಂಟ್ ಆಗಿ ಮೂರು ಜನ ಡಿಸ್ಕಸ್ ಮಾಡಿದಾಗ ಈ ಥರ ಹೋಗ್ಬಿಡೋಣ, ನಮ್ಗೆ ಪ್ರೆಷರ್ ಜಾಸ್ತಿ ಇದೆ ಅಂತ ಹೇಳ್ಬಿಡ್ತೇವೆ. ಬಟ್ ಅದು ಚಿಕ್ಕಮಗಳೂರು ಜಿಲ್ಲೆಯ ಉಕ್ಕಡದ ಮಾರಮ್ಮನಿಗೆ ಭಕ್ತನೊಬ್ಬ ವಿಚಿತ್ರ ಪತ್ರ ಬರೆದಿದ್ದಾನೆ. ರಮೇಶ್, ಮಂಜುಳಾ ಸಂಬಳವನ್ನ ರಾಜಮ್ಮನ ಕೈಗೆ ಕೊಡಲಿ, ನನ್ನ ಮದುವೆ ಯಾವುದೇ ವಿಘ್ನವಿಲ್ಲದೆ ನಡೆಯಲಿ, ಐಶ್ವರ್ಯ ಬೇಗ ದಪ್ಪ ಆಗಿ ದೃಷ್ಟಿಯಾಗಿ ಕಾಣುವಂತಾಗಲಿ ಅಂತ ಕಳಸೇಶ್ವರ ಸ್ವಾಮಿಯ ಕಾಣಿಕೆ ಹುಂಡಿಯಲ್ಲಿ ಹಾಕಲಾಗಿದೆ. ಮಂಜುಳಾ ಅತ್ತೆ ಮಾವನ ಜೊತೆ ಪ್ರೀತಿಯಿಂದ ಇರುವಂತೆ ಮಾಡು, ಮಂಜುಳಾ ಮನಸ್ಸಿನಲ್ಲಿ ರಾಜಮ್ಮ ಬಸವರಾಜನನ್ನ ಒಳ್ಳೆಯವರಾಗಿಸು, ದೇವರಾಜುಗೆ ಕೈತುಂಬ ಸಂಬಳ ಸಿಗುವ ಸರ್ಕಾರಿ ಕೆಲಸ ಕೊಡಿಸು ಅಂತ ಭಕ್ತನೋರ್ವ ಪತ್ರ ಬರೆದಿದ್ದಾನೆ. ತುಮಕೂರಿನಲ್ಲಿ ಕನ್ನಡ ಅಕ್ಷರಗಳ ಕಗ್ಗೊಲೆಯಾಗ್ತಾ ಇದೆ. ಸ್ಮಾರ್ಟ್ ಸಿಟಿ ಅಭಿಯಾನಕ್ಕೆ ಹಾಕಿರೋ ಭಿತ್ತಿ ಚಿತ್ರಗಳಲ್ಲಿ ತಪ್ಪು ತಪ್ಪು ಕನ್ನಡಗಳನ್ನು ಬಳಸಲಾಗಿದೆ. ಪರಿಸರ ಜಾಗೃತಿ, ಸಂಚಾರಿ ನಿಯಮ ಹಾಗೂ ಸಾರ್ವಜನಿಕರಿಗೆ ಮಾಹಿತಿ ನೀಡುವಂತಹ ಚಿತ್ರಗಳನ್ನು ಬರೆಸಲಾಗಿತ್ತು. ಆದರೆ ಆ ಚಿತ್ರಗಳಲ್ಲಿ ತಪ್ಪಾಗಿ ಕನ್ನಡ ಅಕ್ಷರಗಳನ್ನು ಬರೆದು ಸ್ಮಾರ್ಟ್ ಸಿಟಿ ಕನ್ನಡ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ನ್ಯೂಸ್ 18 ವರದಿ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ತಿದ್ದು ಇಡೀ ಗೋಡೆಗೆ ಬಣ್ಣ ಬಳಿಯಲಾಗಿದೆ. ಇದ್ರ ಯಾವುದೇ ಕಾರಣಕ್ಕೂ ನಮ್ಮ ರಾಜ್ಯ ಭಾಷೆಗೆ ಅವಮಾನ ಆಗ್ಬಾರ್ದಂದ್ರೆ ನೀವೆಲ್ಲರೂ ಧ್ವನಿ ಎತ್ತಬೇಕಂತ ಹೇಳಿ ನಾನು ಎಲ್ಲ ಕನ್ನಡ ಪರ ಸಂಘಟನೆಯವರಿಗೆ ಕರೀತೀನಿ. ಅವಮಾನ ಮಾಡ್ತಾ ಇದ್ದೀರಾ ನೀವು, ಇದಕ್ಕೆ ಒಂದು ಎಚ್ಚರಿಕೆ ಅಂತ ತಿಳ್ಕೊಂಡು ನೀವು ತಕ್ಷಣ ಇದ್ರ ಬಗ್ಗೆ ಕ್ರಮ ತಗೋಬೇಕಂತ ಹೇಳ್ತಾ ಇದ್ದೀನಿ. ಮತ್ತೆ ಲೋಕಲ್ ಸಂಸ್ಥೆಯವ್ರನ್ನ ನೀವು ಕಾಂಟ್ಯಾಕ್ಟ್ ಕೊಡ್ರಿ, ಬರೆಯಕ್ಕೆ ಯಾರಿಗೆ ಕೊಟ್ಟಿರೋದು ನೀವು ಕಾಂಟ್ಯಾಕ್ಟ್, ಇದು ತಕ್ಷಣ ಅವನ್ನ ಬ್ಲಾಕ್ ಲಿಸ್ಟ್ ಅಲ್ಲಿ ಹಾಕಿ ಕ್ಯಾನ್ಸಲ್ ಮಾಡ್ರಿ ಆ ಕಾಂಟ್ಯಾಕ್ಟ್ ಅದು. ದಾವಣಗೆರೆಯಲ್ಲಿ ಹಿಂದೂ ಮಹಾಸಭಾ ಗಣೇಶ ವಿಸರ್ಜನೆ ಸಂಭ್ರಮ ಬಂದಿತ್ತು. ಪ್ರತಿ ಬಾರಿಯಂತೆ ಈ ಬಾರಿಯೂ ಮೆರವಣಿಗೆಯಲ್ಲಿ ಸಾವಿರಾರು ಜನರು ಭಾಗಿಯಾಗಿದ್ದರು. ಹತ್ತಾರು ಜನರು ಡಿಜೆ ಸೌಂಡ್ಗೆ ಹುಚ್ಚೆದ್ದು ಕುಣಿದ್ರು. ಹಿಂದೂ ಕಾರ್ಯಕರ್ತರು ಸಾವರ್ಕರ್ ಫೋಟೋ ಹಿಡಿದು ಡಾನ್ಸ್ ಮಾಡಿದರು. ಅರಣ್ಯ ಇಲಾಖೆ ಇರಿಸಿದ್ದ ಬೋನ್ಗೆ ಚಿರತೆ ಬಿದ್ದ ಘಟನೆ ರಾಮನಗರ ಜಿಲ್ಲೆಯ ಗೊಲ್ಲರಹಟ್ಟಿಯಲ್ಲಿ ನಡೆದಿದೆ. 6 ವರ್ಷದ ಗಂಡು ಚಿರತೆ ಹಲವು ದಿನಗಳಿಂದ ಗ್ರಾಮಸ್ಥರಿಗೆ ಉಪಟಳ ನೀಡ್ತಾ ಇತ್ತು. ಇದೀಗ ಚಿರತೆ ಸೆರೆಯಿಂದ ಗ್ರಾಮಸ್ಥರು ನಿಟ್ಟುಸಿರು ಬಿಟ್ಟಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಮಾಗಡಿ ಅರಣ್ಯಾಧಿಕಾರಿಗಳು ಸುರಕ್ಷಿತ ಅರಣ್ಯ ಪ್ರದೇಶಕ್ಕೆ ಚಿರತೆಯನ್ನು ರವಾನಿಸಿದ್ದಾರೆ. ಫೋನ್ನಲ್ಲಿ ಪರ್ಸೆಂಟೇಜ್ ವ್ಯವಹಾರ ನಡೆಸಿದ್ದ ಅಧಿಕಾರಿಯನ್ನ ನ್ಯೂಸ್ 18 ವರದಿ ಬೆನ್ನಲ್ಲೇ ಸಸ್ಪೆಂಡ್ ಮಾಡಲಾಗಿದೆ. ರಾಯಚೂರು ಜಿಲ್ಲೆಯ ಪಾಮನ ಕಲ್ಲೂರು ಗ್ರಾಮ ಪಂಚಾಯಿತಿ ಪಿಡಿಒ ಅಮರೇಶಪ್ಪ ನಡು ರಸ್ತೆಯಲ್ಲಿ ನಿಂತು ಮೊಬೈಲ್ನಲ್ಲಿ ಡೀಲ್ ನಡೆಸ್ತಾ ಇದ್ದ. ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಪುತ್ರ ಅವ್ಯಾನ್ ದೇವ್ಗೆ ಇಂದು ಮೊದಲ ಹುಟ್ಟುಹಬ್ಬದ ಸಂಭ್ರಮ. ಆದ್ದರಿಂದ ಕುಟುಂಬ ಸಮೇತರಾಗಿ ರಾಮನಗರದ ಶಕ್ತಿ ದೇವತೆ ಚಾಮುಂಡೇಶ್ವರಿ ತಾಯಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಪತ್ನಿ ರೇವತಿ, ತಾಯಿ ಅನಿತಾ ಕುಮಾರಸ್ವಾಮಿ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಪೂಜೆ ಸಲ್ಲಿಸಿದರು. ಆಂಧ್ರಪ್ರದೇಶದಲ್ಲಿ ಜಗನ್ಮೋಹನ್ ರೆಡ್ಡಿ ನಂದಮುರಿ ಕುಟುಂಬದ ಮಧ್ಯೆ ಮಹಾಸಮರ ಶುರುವಾಗಿದೆ. ಎನ್ಟಿಆರ್ ವಿಶ್ವವಿದ್ಯಾಲಯಕ್ಕೆ ವೈಎಸ್ ರಾಜಶೇಖರ್ ರೆಡ್ಡಿ ಹೆಸರಿಡಲು ಜಗನ್ಮೋಹನ್ ರೆಡ್ಡಿ ಸರ್ಕಾರ ನಿರ್ಧರಿಸಿದೆ. ಆಂಧ್ರ ಸರ್ಕಾರದ ನಡೆ ವಿರುದ್ಧ ಕೆರಳಿರೋ ನಂದಮುರಿ ಬಾಲಕೃಷ್ಣ ಎನ್ಟಿಆರ್ ನೀಡಿದ ಭಿಕ್ಷೆಯಲ್ಲಿ ಅದೆಷ್ಟು ಜನರು ಬದುಕ್ತಿದ್ದಾರೆ, ಆದರೆ ವಿಶ್ವಾಸವಿಲ್ಲದ ಕೆಲ ನಾಯಿಗಳು ಎಗರಾಡ್ತಿವೆ ಅಂತ ಬಾಲಕೃಷ್ಣ ಕಿಡಿಕಾರಿದ್ದಾರೆ.
ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಮಳೆ ಬಂದು ನಾನಾ ಅನಾಹುತ ಸೃಷ್ಟಿಯಾಗಿತ್ತು. ಬೆಂಗಳೂರು ಸ್ಥಿತಿ ಕಂಡು ಕೆಲವರು ಹೀಯಾಳಿಸಿದ್ರು. ತೆಲಂಗಾಣ ಸರ್ಕಾರ, ಎಎಪಿ ಪಕ್ಷಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಕಿಡಿಕಾರಿದ್ವು. ತೆಲಂಗಾಣದಲ್ಲಿ ಭಾರಿ ಮಳೆಯಾದಾಗ ಟಿಆರ್ಎಸ್ ತೆಪ್ಪಗಾಗಿತ್ತು. ಇದೀಗ ದೆಹಲಿ ಮಾಡೆಲ್ನ ಅಸಲಿಯತ್ತು ಬಯಲಾಗಿದೆ. ರಸ್ತೆಗಳಲ್ಲಿ ನೀರು ನಿಂತಿದೆ. ವಾಹನ ಸವಾರರು ಹರಸಾಹಸವನ್ನು ಪಡ್ತಿದ್ದಾರೆ. ಉತ್ತರಾಖಂಡದಲ್ಲಿ ಮಳೆ ಅಬ್ಬರ ಜೋರಾಗಿದೆ. ಮಳೆಗೆ ಗುಡ್ಡಗಳೇ ಕುಸಿದು ಬೀಳುತ್ತಿವೆ. ನಂಜಾಗ್ ತುಂಬಾ ಗ್ರಾಮದ ಬಳಿ ಬೃಹತ್ ಗುಡ್ಡ ಕುಸಿದು ಬಿದ್ದಿದ್ದು ತಾವಾಘಾಟ್ ಲಿಪುಲೇಕ್ ರಾಷ್ಟ್ರೀಯ ಹೆದ್ದಾರಿ ಬಂದ್ ಆಗಿದೆ. ಗುಡ್ಡ ಕುಸಿಯುತ್ತಿರುವ ದೃಶ್ಯ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅಸ್ಸಾಂನ ಸಿಲ್ಚಾರ್ ಎಂಬಲ್ಲಿ ಎದೆ ನಡುಗಿಸೋ ಅವಘಡ ಘಟಿಸಿದೆ. ಮಕ್ಕಳು ಆಟವಾಡುತ್ತಿದ್ದ ಪ್ಲೇಗ್ರೌಂಡ್ ಮೇಲೆ ಮಾರುತಿ ಓಮ್ನಿ ವಾಹನ ನುಗ್ಗಿದೆ. ಚಾಲಕನ ನಿಯಂತ್ರಣ ತಪ್ಪಿ ಏಕಾಏಕಿ ವ್ಯಾನ್ ನುಗ್ಗಿದ್ದು ಅಪಘಾತದ ಭಯಾನಕ ದೃಶ್ಯ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇನ್ನು ಘಟನೆಯಲ್ಲಿ ಹಲವರು ಗಂಭೀರವಾಗಿ ಗಾಯಗೊಂಡಿದ್ದು ಆಸ್ಪತ್ರೆ ಸೇರಿದ್ದಾರೆ. ಅಸ್ಸಾಂನ ಚಾಕು ಪಾಯಿಂಟ್ ಎಂಬಲ್ಲಿ ಭಾರಿ ಮಳೆಗೆ ಪ್ರವಾಹದ ಸ್ಥಿತಿ ಸೃಷ್ಟಿಯಾಗಿದೆ. ಸ್ಕಾರ್ಪಿಯೋ ಕಾರು ಪ್ರವಾಹದ ನೀರಲ್ಲಿ ಕೊಚ್ಚಿಕೊಂಡು ಹೋಗಿದ್ದು ವಿಡಿಯೋ ಎಲ್ಲೆಡೆ ವೈರಲ್ ಆಗಿದೆ. ಭಾರತದಲ್ಲಿ ರೋಹಿಂಗ್ಯಾಗಳನ್ನು ಅಪ್ಪಿ ಮುದ್ದಾಡು ಒಂದಿಷ್ಟು ಜನರಿದ್ದಾರೆ. ರೋಹಿಂಗ್ಯಾಗಳನ್ನು ದೇಶದಿಂದ ಹೊರಹಾಕಬೇಕು ಎಂಬ ಆಗ್ರಹಕ್ಕೆ ವಿರೋಧ ವ್ಯಕ್ತಪಡಿಸುತ್ತಾರೆ. ಆದರೆ ಅದೇ ರೋಹಿಂಗ್ಯಾ ನಿರಾಶ್ರಿತರು ಬಾಂಗ್ಲಾದೇಶದ ಆರ್ಥಿಕತೆ, ಆಂತರಿಕ ಭದ್ರತೆಗೆ ದೊಡ್ಡ ಅಪಾಯ ಎಂದು ಬಾಂಗ್ಲಾದೇಶ ಪ್ರಧಾನಿ ಶೇಖ್ ಹಸೀನಾ ಹೇಳಿದ್ದಾರೆ. ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ಅವರು, ರೋಹಿಂಗ್ಯಾಗಳಿಂದ ಬಾಂಗ್ಲಾದೇಶದಲ್ಲಿ ಸಮಸ್ಯೆ ಆಗ್ತಾ ಇದೆ ಎಂದು ಶೇಖ್ ಹಸೀನಾ ಕಳವಳ ವ್ಯಕ್ತಪಡಿಸಿದ್ದಾರೆ. ವಿನಯ್ ರಾಜ್ಕುಮಾರ್ ಹೊಸಪೇಟೆಗೆ ಭೇಟಿ ನೀಡಿದ್ದಾರೆ. ಹೊಸಪೇಟೆಯಲ್ಲಿರೋ ಪುನೀತ್ ರಾಜ್ಕುಮಾರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ್ದಾರೆ. ಇದೇ ವೇಳೆ ಅಭಿಮಾನಿಗಳು ಅಪ್ಪು ಅಪ್ಪು ಎಂದು ಕೂಗಿದ್ರು. ಸೆಲ್ಫಿಗಾಗಿ ಮುಗಿಬಿದ್ದರು. ರಶ್ಮಿಕಾ ಮಂದಣ್ಣಗೆ ಕಾಲು ನೋವಂತೆ, ಅದೇ ಕಾರಣಕ್ಕೆ ಹೈದರಾಬಾದ್ನ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಈ ಬಗ್ಗೆ ಫೋಟೋ ಹಂಚಿಕೊಳ್ಳುವ ಮೂಲಕ ಹೈದರಾಬಾದ್ನಲ್ಲಿನ ಪ್ರಮುಖ ಆರ್ಥೋ ಸ್ಪೆಷಲಿಸ್ಟ್ ಗುರುವಾರೆಡ್ಡಿ ಸ್ಪಷ್ಟನೆ ನೀಡಿದ್ದಾರೆ. ಭಾರತದ ಖ್ಯಾತ ಪೇಂಟ್ಸ್ ತಯಾರಿಕಾ ಕಂಪನಿ ನಿಪ್ಪಾನ್ ತನ್ನ ಹೊಸ ಶೋರೂಮ್ ಅನ್ನು ಬಂಟ್ವಾಳದಲ್ಲಿ ತೆರೆದಿದೆ. ನಿಪ್ಪಾನ್ ಶೋರೂಂನಲ್ಲಿ ವಿವಿಧ ಮಾದರಿಯ ಬಣ್ಣಗಳು ಲಭ್ಯವಿದ್ದು ಗ್ರಾಹಕರು ತಮಗಿಷ್ಟವಾದ ಪೇಂಟ್ ಅನ್ನು ಖರೀದಿಸಬಹುದು. ನಿಪ್ಪಾನ್ ತನ್ನ ಗುಣಮಟ್ಟಕ್ಕೆ ಹೆಸರು ಮಾಡಿದೆ. It is just because possible, because of the modern amenities, jagatina hosha avishkaragalu, modern thinking, hosha chintane, then modern things that are available at our hands. Namakellarigu gottide, painting is very important that keeps our houses clean, neat and beautiful. And with regard to this, we have seen that Nippon. ಇದಾಗಿತ್ತು ಈ ಹೊತ್ತಿನ 30 ನಿಮಿಷ 30 ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.